ಬೇರೆ ದಾರ ವಿಡಿಯೋ ಮಾಡ್ಕೊಂಡವ್ರೆ 50,000 ದುಡ್ಡು ಹಂಚೋದು. ದೇವೇಗೌಡರನ್ನ ನೋಡಕ್ ಹೋದಾಗ ದೇವೇಗೌಡರು ಹುಷಾರಿಲ್ಲದೆ ಮಲಗಿದ್ದಾಗ ಹೋಗಿ ನೋಡಕ್ ಹೋದಾಗ ವಿಡಿಯೋ ಮಾಡಲಿಲ್ಲ. ಇವ್ರು ನನ್ನ ಜೊತೆಲಿ ಇರಬೇಕು, ನಾನು ಯಾವ ಪಾರ್ಟಿಲಿ ಎಲೆಕ್ಷನ್ ನಿಂತರೂ ನನ್ನ ಜೊತೆಲಿ ಚುನಾವಣೆ ನಡೆಸಬೇಕು ಅಂತ ಹೇಳಿ ಅದು ಯಾರಿಗೂ 50,000 ಕೊಟ್ಟಿದ್ದು ವಾಪಸ್ ಅಂತ ಏನೋ ಮೊನ್ನೆ ಏನೋ ಬಂದಲ್ಲ, ಆ ರೀತಿ ರೆಕಾರ್ಡ್ ಮಾಡಿಲ್ಲ. ಹೌದು, ಆ ರೀತಿ ರೆಕಾರ್ಡ್ ಮಾಡಿಲ್ಲ. ಮತ್ತೆ ಯಾವನು ಎಂತೋ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ಬಿಟ್ರೆ 50,000 ಗೆಲ್ತಾರಂತಲ್ಲ. ಆಮೇಲೆ ಅದೇನೋ ಅವ್ರ ಅಪ್ಪ ಬರಲಿ ಅವರ ಮಗ ಬರಲಿ ಅಂತ ಅದೇನೋ ಹೇಳ್ಕೊಂಡವ್ರೆ. ನೋಡಿದ್ದೀನಿ ಇದೆಲ್ಲವನ್ನ, ಇದೆಲ್ಲ ಒಂದು ಭಾಗ. ಇಲ್ಲಿ ನಾನು ಅರಸೀಕೆರೆಯ ಮಹಾಜನತೆಗೆ ಮನವಿ ಮಾಡೋದು, ಇದು ರಾಜಕಾರಣ ಒಂದು ಭಾಗ ಇರಲಿ. ಇವತ್ತು ನನಗೆ ಜಾತಿ ಇಲ್ಲ, ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಈ ರಾಜ್ಯದ ಬಡತನವನ್ನು ಹೋಗಲಾಡಿಸ್ದಕ್ಕೆ ಹಗಲು ರಾತ್ರಿ ಇವತ್ತೇನು ನಾನು ಹೋರಾಟ ಮಾಡ್ತಾ ಇದ್ದೇನೆ. ನನ್ನ ಸ್ವಾರ್ಥಕ್ಕಲ್ಲ. ಈಗಾಗಲೇ 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಯಾವುದೋ ದೇವರ ಅನುಗ್ರಹದಲ್ಲಾಗಿದ್ದೇನೆ. ಹಲವಾರು ಗುರು ಹಿರಿಯರ ಆಶೀರ್ವಾದದಲ್ಲಿ 2 ಬಾರಿ ಸ್ವತಂತ್ರವಾದ ಸರ್ಕಾರ ಮಾಡ್ತಕ್ಕಂಥ ಶಕ್ತಿಯನ್ನು ಈ ನಾಡಿನ ಜನತೆ ಕೊಡದೇ ಇದ್ದರು, ಸ್ಪಷ್ಟ ಬಹುಮತವನ್ನು ಕೊಡದೇ ಇದ್ದರು. 2 ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ. 2 ಬಾರಿ ಮುಖ್ಯಮಂತ್ರಿ ಇದ್ದಾಗ ಈ ಕ್ಷೇತ್ರಕ್ಕೆ ನಾನು ಏನೇನು ಕೊಟ್ಟೆ, ಅಲ್ಲೆಲ್ಲ ಯಾವುದೋ ಕ್ರೀಡಾಂಗಣದಲ್ಲಿ ರಾತ್ರಿ 6 ಗಂಟೆ 7 ಗಂಟೆಯಲ್ಲಿ ಮಾಡಿ 9 ಗಂಟೆವರೆಗೆ ಸಭೆ ಮಾಡಿದರು. ಅಲ್ಲಿ ಕರೆದು ಎಂಥದ್ದು ಬುಕ್ಕಲೆಟ್ ಬೇರೆ ಮಾಡಿ ಕುಮಾರಣ್ಣವ್ರ ಕಾಲದಲ್ಲಿ ದೇವೇಗೌಡರ ಕಾಲದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಅಂತ ಬುಕ್ಕಲೆಟ್ ಕೊಟ್ಟಂಥ ಮಹಾನುಭಾವ. ಈಗ ದೇವೇಗೌಡರ ಹೆಸರು ಹೇಳಿದ್ರೆ ಓಟೇ ಹಾಕಲ್ವಂತೆ, ದೇವೇಗೌಡರ ಹೆಸರು ಹೇಳಿದ್ರೆ, ಕುಮಾರಸ್ವಾಮಿ ಹೆಸರು ಹೇಳಿದ್ರೆ ಓಟೇ ಹಾಕಲ್ವಂತೆ, ಜನತಾದಳದ ಜಂಡ ಹಿಡ್ಕೊಂಡ್ರೆ ಜನವೇ ಬರಲ್ವಂತೆ. 2-3 ಸಭೆ ಮಾಡಿದ್ರಲ್ಲ ಇಲ್ಲಿ. ಕೇಳಲಿಕ್ಕೆ ಬಯಸ್ತೀನಿ ಅರಸೀಕೆರೆಯ ನನ್ನ ತಂದೆ ತಾಯಂದಿರಿಗೆ, ನನ್ನ ರೈತ ಬಂಧುಗಳಿಗೆ. ಇದೆಲ್ಲ ತೆಂಗಿನ ಮರದ ಹತ್ರ ಹೋಗಿ ಒಂದು ಡ್ರಾಮಾ ಮಾಡಿದ್ರಲ್ಲ, ಏನೋ ಉಪವಾಸ, ತೆಂಗಿನ ಮರದ ನುಸಿ ರೋಗ ಬಂದುಬಿಟ್ಟೈತೆ, ನನ್ನ ರೈತರು ಹಾಳಾಗೋಗ್ಬಿಟ್ಟವ್ರೆ, ಆರ್ಥಿಕ ನೆರವು ಕೊಡ್ತಿರೋ ಇಲ್ವ ಅಂತೇಳಿ ಕೂತಿದ್ರಲ್ಲ ಅರಸೀಕೆರೆಯಲ್ಲಿ ಯಾವುದೋ ತೆಂಗಿನ ತೋಟದಲ್ಲಿ. ಏನು ನರೇಂದ್ರ ಮೋದಿ ಬಂದು ದುಡ್ಡು ಕೊಟ್ರಾ, ಇಲ್ಲ ಸಿದ್ದರಾಮಣ್ಣರು ಬಂದು ದುಡ್ಡು ಕೊಟ್ರಾ? ದುಡ್ಡು ಕೊಟ್ಟಿದ್ದು ಕೊನೆಗೆ ದೇವೇಗೌಡನ ಮಗ ಕುಮಾರಸ್ವಾಮಿ. 180 ಕೋಟಿ, 180 ಕೋಟಿ ತೆಂಗು ಬೆಳೆಗಾರರಿಗೆ, 180 ಕೋಟಿ ತೆಂಗು ಬೆಳೆಗಾರರ ನುಸಿ ರೋಗಕ್ಕೆ ಎಕರೆಗೆ 18,000 ರೂಪಾಯಿನ, 18,000 ರೂಪಾಯಿ ಎಕರೆಗೆ ಕೊಡ್ತಕ್ಕಂಥ ತೀರ್ಮಾನ ಮಾಡಿದನು ಈ ಕುಮಾರಸ್ವಾಮಿ. ಅವತ್ತು 53 ಕೋಟಿ ರೂಪಾಯಿಗಳು 180 ಕೋಟಿನಲ್ಲಿ ಇಲ್ಲಿ ಬಾಲಣ್ಣ ಕೂತಿದ್ದಾನೆ. ಇಲ್ಲಿ 53 ಕೋಟಿ ಹಣ ಚನ್ನರಾಯಪಟ್ಟಣ ಅರಸೀಕೆರೆ 2 ತಾಲೂಕಿನ ನನ್ನ ರೈತ ಬಂಧುಗಳಿಗೆ, ಅದ್ರಲ್ಲಿ ನನ್ನ ಕುರುಬ ಸಮಾಜಕ್ಕೆ ದುಡ್ಡು ಬಂದಿಲ್ವೇ ಆ 53 ಕೋಟಿನಲ್ಲಿ? ಇವತ್ತು ನಮ್ಮ ನಾಯಕ ಸಮಾಜಕ್ಕೆ, ಯಾದವ್ರ ಸಮಾಜಕ್ಕೆ, ಇವತ್ತು ನಮ್ಮ ಬೇರೆ ಬೇರೆ ನಮ್ಮ ಬಂಜಾರ ಸಮಾಜದ ರೈತರಿದ್ದರೆ ಅವ್ರಿಗೆ ದುಡ್ಡು ಬಂದಿಲ್ವೇ?